joyful and triumphant. O come ye to Bethlehem. Come and behold him, born the King of angels. O come, let us adore him. O come, let us adore him. O come, let us adore him, Christ the Lord. Gloria in excelsis Deo. Joyful on ye nations rise, join the triumph of the skies. With angelic hosts proclaim, Christ is born in Bethlehem. Hark, the herald angels sing, glory to the newborn King. Sing choirs of angels, sing in exaltation, sing all ye citizens of heaven above. Glory to God, glory in the highest. Oh, come, let us adore. Christ by heights and the door, Christ the everlasting Lord, made in time, behold him come, offspring of a virgin's womb, veiled in flesh the Godhead see, hail the incarnate deity, please this man. Jesus, our Emmanuel, hark, the herald angels sing, glory to the newborn King. Gloria in excelsis Deo. ನಾವು ಅನೇಕ ದಿನಗಳಿಂದ ತಿಮೋತ್ರಿಗೆ ಬರೆದಂತ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನವರೆಗೂ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಕಳೆದ ಸಾರಿ 14ನೇ ವಚನದಿಂದ 17ನೇ ವಚನದವರೆಗೂ ನಾವು ಓದಿ ಅದರಲ್ಲಿರುವಂತ ವಿಷಯಗಳನ್ನು ಸ್ವಲ್ಪವಾಗಿ ನಾವು ಆಲೋಚನೆ ಮಾಡಿದ್ದೇವೆ. ಇವತ್ತು ಕೂಡ ಅಲ್ಲಿ ಉಳಿದಿರುವಂತ ಮತ್ತೊಂದು ವಿಷಯ, ಆ ನಾಲ್ಕು ವಚನಗಳಲ್ಲಿ ಅಪೊಸ್ತಲನ ಪೌಲನು ಪ್ರಾಮುಖ್ಯವಾಗಿ ಎರಡು ಸತ್ಯಾಂಶಗಳನ್ನು ತಿಳಿಯಪಡಿಸಿದ್ದಾನೆ. ಅದರಲ್ಲಿ ಒಂದು ನಾವು ಆಲೋಚನೆ ಮಾಡಿದ್ದೇವೆ, ಮತ್ತೊಂದು ಇವತ್ತು ಅದನ್ನು ನಾವು ಆಲೋಚನೆ ಮಾಡಿ ಅದರಿಂದ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನಾವು ಪ್ರಯೋಜನವನ್ನು ನಾವು ಪಡ್ಕೊಳ್ಳೋಣ. ಮೊದಲನೇದಾಗಿ ನಾವು ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಮೂರನೇ ಅಧ್ಯಾಯ, ಎರಡನೇ ತಿಮೋತಿನ ಪತ್ರಿಕೆ ಮೂರನೇ ಅಧ್ಯಾಯ 14ನೇ ವಚನದಿಂದ ನಾನೇ ಓದ್ತಾ ಇದ್ದೇನೆ, ನಿಮ್ಮ ಬೈಬಲ್ ಅನ್ನು ನೋಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು,
ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಬಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಲಿ. ಪ್ರಿಯರೇ, ಮೂರನೇ ಅಧ್ಯಾಯದಲ್ಲಿ ಮೂರು ಭಾಗಗಳಾಗಿ ನಾವು ವಿಭಾಗಿಸಿಕೊಂಡು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಇದು ನಾನು ಓದಿರುವಂತಹ ಈ ಭಾಗ, ಇದು ಮೂರನೇ ಭಾಗ, 14ನೇ ವಚನದಿಂದ 17ನೇ ವಚನದವರೆಗೂ. ಈ ಮೂರನೇ ಭಾಗದಲ್ಲಿ ಪ್ರಾಮುಖ್ಯವಾಗಿ ಅಪೊಸ್ತಲನಾದ ಪೌಲನು ತನ್ನ ಪ್ರಿಯಮಗನಾಗಿರುವಂತ ತಿಮೋತನಿಗೆ ತಿಳಿಸಿರುವಂತ ಒಂದು ವಿಷಯ ಏನಂತಂದ್ರೆ, ನಿನ್ನ ಪ್ರವಕ್ತನೆ ನೀನು ಸ್ಥಿರವಾಗಿರ್ಬೇಕು. ಪ್ರವಕ್ತನೆಯಲ್ಲಿ ನೀನು ಸ್ಥಿರವಾಗಿರ್ಬೇಕಂದ್ರೆ ಅದಕ್ಕೆ ದೇವರ ವಾಕ್ಯದ ಶಕ್ತಿಯನ್ನು ನೀನು ಆಶ್ರಯಿಸಬೇಕು. ಎರಡನೇ ಭಾಗದಲ್ಲಿ ಮಾದರಿಯುಳ್ಳಂತ ಹಿರಿಯರನ್ನು ದೊಡ್ಡವರನ್ನು ಆಶ್ರಯಿಸಬೇಕು, ಅವರನ್ನು ನಿಂಬಾಲಿಸಬೇಕು ಅಂತ ಹೇಳಿ ಎರಡನೇ ಭಾಗದಲ್ಲಿ ಹೇಳಿದ್ದಾನೆ. ಅದರ ಮೂರನೇ ಭಾಗದಲ್ಲಿ ಈ ಕಡೆಯ ದಿನಗಳಲ್ಲಿ ಅನೇಕರು ತಮ್ಮ ಪ್ರವರ್ತನೆಯಲ್ಲಿ ಚಂಚಲರಾಗಿ ಹೋಗ್ತಾ ಇದ್ದಾರೆ. ದೇವರಿಗಿಂತ ತಮ್ಮ ಸುಖಾನುಭವವನ್ನೇ ಹೆಚ್ಚಾಗಿ ಪ್ರೀತಿಸುವಂತವರು ಅನೇಕ ಜನರು ಇದ್ದಾರೆ. ಒಂದನೇ ವಚನದಿಂದ ನಾವು 8ನೇ 9ನೇ ವಚನವರೆಗೆ ನಾವು ಓದಿದ್ದೇವೆ. ಅವರು ತಮ್ಮ ಪ್ರವರ್ತನೆಯನ್ನು ಕೆಡಿಸಿಕೊಂಡಿದ್ದಾರೆ, ಅವರು ನಂಬಿಕೆಯಲ್ಲಿ ಭ್ರಷ್ಟರಾದರು. ಆದರೆ ತಿಮೋತಿನೇ, ನೀನಾದರೂ ನಿನ್ನ ಪ್ರವರ್ತನೆಯಲ್ಲಿ ನೀನು ಸ್ಥಿರವಾಗಿ ನಿಲ್ಲಬೇಕಂದ್ರೆ ದೇವರ ವಾಕ್ಯದ ಶಕ್ತಿಯನ್ನು ನೀನು ಆಶ್ರಯಿಸಿಕೋ ಅಂತೇಳಿ ಈ ಮೂರನೇ ಭಾಗದಲ್ಲಿ ಆತನು ವಿವರಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಎರಡು ವಿಷಯ ಆತನು ಸ್ಪಷ್ಟವಾಗಿ ವಿವರಣೆ ಮಾಡಿರುವಂತದ್ದು ನಾವು ಗಮನಿಸ್ತೇವೆ. ನಾನು ಮೊದಲೇ ಹೇಳಿದ್ದೆ, ಇಲ್ಲಿ ಸಿದ್ಧಾಂತ ಪರವಾಗಿ ದೇವರ ವಾಕ್ಯದ ಸತ್ಯದ ಪರವಾಗಿ ಅನೇಕ ವಿಷಯಗಳು ನಾವು ಕಲೀಲಿಕ್ಕಿದ್ರೂ ಕೂಡ ನಾವೇನು ಮಾಡ್ತಿದ್ವು ಅಂದ್ರೆ, ಪ್ರೆಸೆಂಟ್ ನಾವಿರುವಂತ ದಿನಗಳಲ್ಲಿ ನಾವು ಏನು ಅನುಭವಿಸಬೇಕು, ನಮಗೆ ಏನು ಬೇಕಾಗಿದೆ ಅನ್ನುವಂತ ವಿಷಯಗಳನ್ನು ಮಾತ್ರ ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಪೌಲನು ಎರಡು ವಿಷಯಗಳನ್ನು ತಿಳಿಸಿದ್ದಾನೆ ಈ ನಾಲ್ಕು ವಚನಗಳಲ್ಲಿ. ಮೊದಲನೇ ವಿಷಯ ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ, ಅದು ಏನಂತಂದ್ರೆ ಇಲ್ಲಿ ದೇವರ ವಾಕ್ಯದ ಒಂದು ಶಕ್ತಿಯನ್ನು ಆತನು ವಿವರಣೆ ಮಾಡಿದ್ದಾನೆ. ದೈವ ಪ್ರೇರಿತವಾದಂತಹ ಪ್ರತಿಯೊಂದು ಶಾಸ್ತ್ರವು ಅದರಲ್ಲಿರುವಂತಹ ಶಕ್ತಿಯನ್ನು ಆತನು ವಿವರಣೆ ಮಾಡಿರುವಂಥದ್ದು ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ದೇವರ ವಾಕ್ಯಕ್ಕಿರುವಂತಹ ಶಕ್ತಿ, ಆ ಪ್ರಭಾವ, ಅದು ನಾವು ಹೊಂದಿಕೊಳ್ಳುವಾಗ ನಮಗೆಷ್ಟು ಪ್ರಯೋಜನವಾಗ್ತದೆ ಅನ್ನುವಂಥದ್ದು ನಾವು ಆಲೋಚನೆ ಮಾಡಿದ್ದೇವೆ. ಇವತ್ತು ಅನೇಕ ಜನರು ಎಲ್ಲ ಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ, ಆದ್ರೆ ದೇವರ ವಾಕ್ಯವನ್ನು ಮಾತ್ರ ಅವರು ಆಸೆ ಪಡ್ತಾ ಇಲ್ಲ. ಆದ್ರೆ ದೇವರು ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ವಾಕ್ಯವನ್ನೇ ಆತನು ದೊಡ್ಡದಾಗಿ ಅಭಿವೃದ್ಧಿ ಪಡಿಸಿರುವಂಥದ್ದು, ಇಲ್ಲ ಘನತೆಗೆ ತಂದಿರುವಂಥದ್ದು ನಾವು ಓದ್ತೇವೆ ಕೀರ್ತನೆ ಭಾಗದಲ್ಲಿ. ಅದರ ಜನರಿಗೆ ಇವತ್ತು ಅವರು ಅದ್ಭುತಗಳು ಬೇಕು, ಆಶ್ಚರ್ಯ ಕಾರ್ಯಗಳಾಗಬೇಕು, ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ಮತ್ತು ಯಾವುದೋ ಒಂದು ಮಾತಾಡಿ ತಮ್ಮ ಶರೀರವನ್ನು ಉದ್ರೇಕತೆಯಿಂದ ಮಾಡಿಕೊಳ್ಳಬೇಕಂತೇಳಿ ಇವತ್ತು ಅನೇಕ ಜನರು ವಾಕ್ಯವನ್ನು ಬಿಟ್ಟು ಆ ಸ್ವಂತ ಒಂದು ಎಕ್ಸ್ಪೀರಿಯನ್ಸ್ಗಾಗಿ ಯಾವುದೊಂದು ಅನುಭವ ಆಗಬೇಕಂತೇಳಿ ಅವರು ಆಸೆ ಪಟ್ಟು ಹೋಗುವಂಥದ್ದು ನಾವು ಲೋಕದಲ್ಲಿ ಗಮನಿಸುವಂಥದ್ದು. ಆದರೆ ಅನುಭವಗಳಿಗಿಂತ, ಆಶ್ಚರ್ಯ ಕಾರ್ಯಗಳಿಗಿಂತ, ಅದ್ಭುತ ಕಾರ್ಯಗಳಿಗಿಂತ ದೇವರ ವಾಕ್ಯವು ಶ್ರೇಷ್ಠವಾದದ್ದು, ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೇದಂತೇಳಿ ಪೇತ್ರನ್ ತಿಳಿಸಿರುವಂತ ನಾವು ಗಮನಿಸಿದ್ದೇವೆ. ಅದು ನಾವು ಕಳೆದ ಸಾರಿ ಆಲೋಚನೆ ಮಾಡಿರುವಂತ ಒಂದು ವಿಷಯ, ದೇವರ ವಾಕ್ಯದ ಶಕ್ತಿಯನ್ನು ಆಲೋಚನೆ ಮಾಡಿದ್ದೇವೆ. ಆದ್ರೆ ಇವತ್ತು ಎರಡನೇ ವಿಷಯ ಏನಂತಂದ್ರೆ, ಆ ದೇವರ ಶಕ್ತಿಯಾಗಿರುವಂತ, ದೇವರ ಶಕ್ತಿಯನ್ನು ಕೊಡುವಂತ ಆ ವಾಕ್ಯಗಳನ್ನು ನಾವು ಕಲ್ತುಕೊಂಡು ಅದರಲ್ಲಿ ನಾವು ನಿಂತಿರುವಾಗ ನಮಗಾಗುವಂತ ಒಂದು ಪ್ರಯೋಜನಗಳು, ಅದರಿಂದ ನಮಗೆ ಸಿಗುವಂತ ಒಂದು ಆಶೀರ್ವಾದಗಳ ಕುರಿತಾಗಿ ಈ ಭಾಗದಲ್ಲಿ ಅಪೊಸ್ತಲನಾದ ಪೌಲನು ಆತನ ವಿವರಣೆ ಮಾಡಿದ್ದಾನೆ. ಮೊದಲನೇ ವಿಷಯ, ಅದಕ್ಕಿರುವಂತಹ ಶಕ್ತಿಯನ್ನು ವಿವರಣೆ ಮಾಡಿದ್ದಾನೆ, ಅದು ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರ ಅಂತ ಹೇಳಿ. ಎರಡನೇ ವಿಷಯ, ಆ ಶಕ್ತಿಯುಳ್ಳಂತ ಆ ವಾಕ್ಯಗಳನ್ನು ನಾವು ಕೈಕೊಂಡು ಅದನ್ನು ನಾವು ಅನುಸರಿಸಿ ನಡೆಯುವಾಗ ನಮಗೆ ಸಿಗುವಂತ ಒಂದು ಪ್ರಯೋಜನಗಳನ್ನು ಆತನು ಎರಡನೇ ವಿಷಯವಾಗಿ ಆತನು ತಿಳಿಯಪಡಿಸಿದ್ದಾನೆ. ಅದಕ್ಕಾಗಿ ಆ ವಿಷಯವನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. 14ನೇ ವಚನದಲ್ಲಿ ನಾವು ಓದ್ತೇವೆ, 14ನೇ ವಚನದಲ್ಲಿ
ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ ಅಂತೇಳಿ. ಪ್ರಿಯರೇ, ಇಲ್ಲಿ ತಿಮೋತಿನ ಒಂದು ಬಾಲ್ಯವನ್ನು ನಾವು ನೋಡಿದಾಗ, ಬಾಲಕನಾಗಿದ್ದಾಗ ಆತನ ಜೀವನವನ್ನು ನಾವು ನೋಡಿದಾಗ, ಅವನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ಪರಿಶುದ್ಧ ಗ್ರಂಥಗಳ ಒಂದು ಪರಿಚಯ ಅವನಿಗಿರು ಇದ್ದದ್ದು ಪೌಲನು ಸಾಕ್ಷಿ ಕೊಡ್ತಾ ಇದ್ದ. ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ದೇವರ ವಾಕ್ಯದ ಒಂದು ಜ್ಞಾನ, ದೇವರ ವಾಕ್ಯದ ಒಂದು ಶಕ್ತಿ ಆತನು ತಿಳಿದುಕೊಂಡಿದ್ದಾನಂತೇಳಿ ಈ ವಾಕ್ಯದಿಂದ ನಾವು ಗಮನಿಸಬಹುದು. ಆದರೆ ಇಲ್ಲಿ ಈ 14ನೇ ವಚನದಲ್ಲಿ ಪ್ರಾಮುಖ್ಯವಾಗಿ ಒಂದು ಮೂರು ವಿಷಯಗಳನ್ನು ಅಪೊಸ್ತಲನ ಪೌಲನು ವಿವರಣೆ ಮಾಡಿದ್ದಾನೆ. 14ನೇ ವಚನದಲ್ಲಿ ಮೂರು ವಿಷಯಗಳು. ಮೊದಲನೇ ವಿಷಯ ಏನಂತಂದ್ರೆ, ನಾವು ಏನಾದರೂ ಒಂದು ವಿಷಯದ ಬಗ್ಗೆ ಅಭ್ಯಾಸ ಮಾಡಿ ನಾವು ಕಲಿತುಕೊಳ್ಳುವಾಗ ಅದರಿಂದ ತುಂಬಾ ಪ್ರಯೋಜನ ಪಡ್ಕೊಳ್ತೇವೆ. ಸುಮ್ಮನೆ ಕಾಟಾಚಾರಕ್ಕಾಗಿ ನಾವು ಕಲಿಯುವಾಗ ಏನು ಪ್ರಯೋಜನವಿಲ್ಲ. ಆದರೆ ಯಾವುದಾದ್ರೂ ಒಂದು ವಿಷಯವನ್ನು ನಾವು ಅಭ್ಯಾಸದಿಂದ ನಾವು ಕಲಿತುಕೊಳ್ಳುವಾಗ ಅದು ಪ್ರಯೋಜನವಾಗ್ತದೆ ಅಂತೇಳಿ ಅದು ಅಭ್ಯಾಸದ ಬಗ್ಗೆ ಆತನಲ್ಲಿ ಮಾತಾಡಿದ್ದಾನೆ. ನೀನಾದರೂ ಕಲಿತು, ಆತನ ಕಲ್ತುಕೊಂಡಿರುವಂತ ವಿಷಯಗಳು ನಾವು ಕಲ್ತುಕೊಂಡು ಉಪಯೋಗಿಸುವಾಗ ಅದರ ಪ್ರಯೋಜನವೇ ಬೇರೆ ಆಗಿರ್ತದೆ, ಅದರ ಟೇಸ್ಟೇ ಬೇರೆ ಆಗಿರ್ತದೆ. ಏನೋ ಒಂದು ಕಾಟಾಚಾರಗಾಗಿ ನಾನು ಕಲ್ತುಕೊಳ್ಳಬೇಕಂದ್ರೆ ಅವನು ಸರಿಯಾಗಿ ಕಲ್ತುಕೊಳ್ಳಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಮೊದಲನೇ ವಿಷಯ 14ನೇ ವಚನದಲ್ಲಿ ಅಭ್ಯಾಸದ ಬಗ್ಗೆ ಆತನು ವಿವರಣೆ ಮಾಡಿದ್ದಾನೆ. ಆಮೇಲೆ ಎರಡನೇ ವಿಷಯ ಆತನು ತಿಳಿಸಿರುವಂಥದ್ದು ಕೃತಜ್ಞತೆ ಬಗ್ಗೆ ಆತನು ತಿಳಿಯಪಡಿಸ್ತಾ ಇದ್ದಾನೆ. ಏನು ಕೃತಜ್ಞತೆ? ನಿನಗೆ ಯಾರು ಕಲಿಸಿಕೊಟ್ಟಿದ್ದಾರೋ ಅದನ್ನು ಆಲೋಚನೆ ಮಾಡುವಂತೇಳಿ. ಅಂದ್ರೆ ಕಲಿಸಿಕೊಟ್ಟವರನ್ನು ಮರೆಯದೆ ಕೃತಜ್ಞತೆ ಉಳ್ಳವನಾಗಿ ಜೀವಿಸಬೇಕು ಅಂತೇಳಿ ಆತನು ಕೃತಜ್ಞತೆ ಬಗ್ಗೆ ಆತನು ವಿವರಣೆ ಮಾಡ್ತಾ ಇದ್ದಾನೆ. ಮತ್ತು ಮೂರನೇದಾಗಿ, ನೀನು ನಂಬಿರುವಂತ ಬೋಧನೆಗಳಲ್ಲಿ ನೆಲೆಯಾಗಿರು. ಏನು ಕಲ್ತುಕೊಂಡಿದ್ದೀಯೋ, ಯಾವುದನ್ನು ಅಭ್ಯಾಸ ಮಾಡಿ ನಿನಗೆ ಕಲಿಸಿದ್ದಾರೋ, ನೀನು ಕಲ್ತುಕೊಂಡಿದ್ದೀಯೋ ಅದರಲ್ಲಿ ನೀನು ಕೃತಜ್ಞತೆ ಉಳ್ಳವನಾಗಿ ಆ ಬೋಧನೆಗಳಲ್ಲಿ ನೀನು ನೆಲೆಯಾಗಿರಬೇಕು ಅಂತೆ. ಈ ಮೂರು ಸ್ಟೆಪ್ ನಮ್ಮ ಜೀವನದಲ್ಲಿರುವಾಗ ಅದರಿಂದ ಆಗುವಂತ ಪ್ರಯೋಜನಗಳು ಆತನು 15, 16, 17 ಈ ಮೂರು ವಚನಗಳಲ್ಲಿ ಅದರ ಪ್ರಯೋಜನಗಳಲ್ಲಿ ವಿವರಣೆ ಮಾಡ್ತಾ ಇದ್ದ. ನಮಗೆ ಯಾವುದಾದ್ರೂ ಒಂದು ವಿಷಯದಿಂದ ನಮಗೆ ಪ್ರಯೋಜನವಾಗಬೇಕಂದ್ರೆ ಮೊದಲು ನಾವು ಅದನ್ನು ಕಲ್ತುಕೊಳ್ಳಬೇಕು, ಎರಡು ಕೃತಜ್ಞತೆ ಉಳ್ಳವರಾಗಿರಬೇಕು, ಮೂರು ನಾವು ಏನು ಕಲ್ತುಕೊಂಡಿದ್ದೇವೋ ಅದರಲ್ಲಿ ದೃಢವಾಗಿ ನೆಲೆಗೊಂಡಿರುವಾಗ ಅದರಿಂದ ನಮಗೆ ಪ್ರಯೋಜನವಾಗ್ತದೆ. ಕಲ್ತುಕೊಂಡು ಅದರಲ್ಲಿ ನೆಲೆಗೊಳ್ಳದೇ ಇದ್ದರೆ ಪ್ರಯೋಜನವಿಲ್ಲ. ಅದಕ್ಕೆ ನಾನು ಒಂದು ಮಾತು ಹೇಳ್ತೇನೆ, ನಾವು ಕಲ್ತುಕೊಂಡಿರುವಂತ ವಿಷಯಗಳನ್ನು ನಾವು ಏನು ಕಲ್ತುಕೊಳ್ತೀವೋ ಆ ಕಲ್ತುಕೊಂಡಂತ ವಿಷಯಗಳನ್ನು ನಾವು ಸರಿಯಾದಂತ ಸಮಯಕ್ಕೆ ಉಪಯೋಗಿಸದೇ ಇದ್ದರೆ ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ನಾವು ಏನೇನು ಕಲ್ತುಕೊಳ್ತಾ ಇದ್ದೀವೋ ಅದನ್ನು ಆ ಸರಿಯಾದಂತ ಸಮಯಕ್ಕೆ ಆ ಸಂದರ್ಭ ಬಂದಾಗ ಅದನ್ನು ನಾವು ಉಪಯೋಗಿಸಬೇಕು. ಉಪಯೋಗಿಸದಿದ್ದರೆ ಅದರಿಂದ ನಮ್ಗೆ ಯಾವ ಪ್ರಯೋಜನವಿಲ್ಲ ಅಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಒಂದು ಡಾಕ್ಟರ್ ಬಗ್ಗೆ ನಾವು ನೋಡುವಾಗ, ಡಾಕ್ಟರ್ ಅವನು MBBS ಸುಮಾರು 5-8 ವರ್ಷಗಳು ಎಷ್ಟೋ ಲಕ್ಷಗಳು ಖರ್ಚು ಮಾಡಿ ಅವನು ಆ ಡಾಕ್ಟರೇಟ್ ಅದು ಡಾಕ್ಟರ್ ಒಂದು ವಿದ್ಯೆಯನ್ನು ಕಲ್ತುಕೊಳ್ತಾನೆ. ಆದರೆ ಆ ಸರಿಯಾದಂತ ಸಮಯಕ್ಕೆ ಒಂದು ವೈದ್ಯ ಒಂದು ರೋಗಿ ಬಂದಾಗ ಒಬ್ಬ ಪೇಷಂಟ್ ಬಂದಾಗ ಅವನು ಕಲ್ತುಕೊಂಡಂತ ವಿದ್ಯೆಯನ್ನು ಅಲ್ಲಿ ಉಪಯೋಗಿಸದೇ ಇದ್ದರೆ ಅದರಿಂದ ಅವನಿಗೆ ಏನು ಪ್ರಯೋಜನವಾಗುವುದಿಲ್ಲ. ಪೇಷಂಟ್ಗೂ ಪ್ರಯೋಜನವಾಗುವುದಿಲ್ಲ, ಡಾಕ್ಟರ್ಗೂ ಪ್ರಯೋಜನವಾಗುವುದಿಲ್ಲ. ಅದಕ್ಕಾಗಿ ನಾನು ಹೇಳುವಂತ ಒಂದು ವಿಚಾರ ಏನಂತಂದ್ರೆ, ನಾವು ಏನೇನು ಕಲ್ತುಕೊಳ್ತಾ ಇದ್ದೇವೋ ಅದನ್ನು ನಾವು ಸರಿಯಾದಂತ ಸಮಯಕ್ಕೆ ನಾವು ಉಪಯೋಗಿಸಿಕೊಳ್ಳಬೇಕು. ಮತ್ತೆ ಅದೇ ರೀತಿಯಾಗಿ ಒಂದು ವೆಹಿಕಲ್ ನಾವು ತಗೊಂಡಾಗ ಇಷ್ಟಪಟ್ಟು ಒಂದು ವೆಹಿಕಲ್ ತಗೊಳ್ತಾರೆ, ಅದನ್ನ ಉಪಯೋಗಿಸದೆ ಮನೆಯಲ್ಲೇ ಇಟ್ಟುಕೊಂಡ್ರೆ ಏನು ಪ್ರಯೋಜನವಾಗುವುದಿಲ್ಲ, ಅದು ಕೆಟ್ಟೋಗ್ತದೆ, ಅದರಿಂದ ನಮಗೆ ಕೂಡ ಪ್ರಯೋಜನವಾಗುವುದಿಲ್ಲ. ಮತ್ತೆ ಅದೇ ರೀತಿಯಾಗಿ ಒಂದು ಮನೆಯನ್ನು ಕಟ್ಟಿಕೊಳ್ಳುವಾಗ ನಾವು ಆ ಮನೆ ಒಳಗೆ ಬಂದು ನಾವು ವಾಸ ಮಾಡುವಾಗ ಸಂತೋಷ ಬೇರೆ, ಮನೆಯನ್ನು ಕಟ್ಟಿಕೊಂಡು ಅದನ್ನು ನಾವು ಉಪಯೋಗಿಸಿಕೊಳ್ಳದೇ ಇದ್ದರೆ ಪ್ರಯೋಜನವಿಲ್ಲ. ಅದೇ ರೀತಿಯಾಗಿ ಮನೆಗೆ ಕರೆಂಟ್ ಹಾಕಿಸ್ಕೊಳ್ತೇವೆ, ಕರೆಂಟ್ ಹಾಕಿಸ್ಕೊಂಡು ಕರೆಂಟ್ ಬೆಲೆ ಜಾಸ್ತಿ ಆಗ್ತದೆ ಎಲ್ಲ ಲೈಟ್ ಆಫ್ ಮಾಡಿಕೊಂಡ್ರೆ ಏನು ಪ್ರಯೋಜನವಾಗುವುದಿಲ್ಲ, ಅದನ್ನು ಉಪಯೋಗಿಸ್ಕೊಳ್ಬೇಕು, ಅದರಿಂದ ಆ ಪ್ರಯೋಜನಗಳನ್ನು ನಾವು ಪಡ್ಕೊಳ್ಳಬೇಕು. ಮತ್ತೆ ಇನ್ನೊಂದು ವಿಷಯ, ಈ ಈಜಿನ ಬಗ್ಗೆ ನಾವು ನೋಡ್ತೀವಿ. ಚಿಕ್ಕ ಮಕ್ಕಳಿಗೆ ನಾವು ಈಜ್ ಕಲ್ಸ್ಕೊಡ್ತೇವೆ, ದೊಡ್ಡವರಾದ್ಮೇಲೆ ಎಲ್ಲಾದ್ರೂ ಬಿದ್ರೆ ಅವನು ಬಚಾವ್ ಆಗ್ಬೇಕಂತೇಳಿ. ಒಂದ್ ವೇಳೆ ಈಜ್ ಕಲ್ತುಕೊಂಡಂತ ಆ ಹುಡುಗ ಎಲ್ಲಾದ್ರೂ ಒಂದು ನದಿಯಲ್ಲಿ ಬಾವಿಯಲ್ಲಿ ಬಿದ್ದರೆ ಆ ಈಜನ್ನು ಉಪಯೋಗಿಸಿಕೊಳ್ಳದೇ ಇದ್ರೆ ಏನಾಗ್ತದೆ,
ಅವನು ಸತ್ತು ಹೋಗ್ತಾನೆ. ಅದಕ್ಕಾಗಿ ಪ್ರಿಯರೇ ನಾನು ಹೇಳುವಂತ ವಿಷಯ ಈ ಇಲ್ಲಿ ಪೌಲನು ತಿಳಿಸಿರುವಂಥದ್ದು, ನಾವು ಏನು ಕಲ್ತುಕೊಂಡಿದ್ದೇವೋ ಈ ಅಭ್ಯಾಸ ಪೂರ್ವಕವಾಗಿ ಯಾವುದನ್ನು ನಾವು ಕಲ್ತುಕೊಂಡಿದ್ದೇವೋ ಅದನ್ನು ಸರಿಯಾದಂತ ಸಮಯದಲ್ಲಿ ನಾವು ಉಪಯೋಗಿಸಿಕೊಳ್ಳಬೇಕು. ಉಪಯೋಗಿಸಿಕೊಳ್ಳದಿದ್ರೆ ಆ ಶಕ್ತಿಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ, ಅದರಿಂದ ಪ್ರಯೋಜನಗಳನ್ನು ಪ್ರತಿಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕಾಗಿ ಪ್ರಿಯರೇ ಮೊದಲನೇದು ಅಭ್ಯಾಸ, ಯಾವುದೋ ಒಂದು ವಿಷಯವಾಗಲಿ ಯಾವುದೋ ಒಂದು ವಿದ್ಯೆ ಆಗಲಿ ನಾವು ಅಭ್ಯಾಸದಿಂದ ಕಲ್ತುಕೊಳ್ಳಬೇಕು. ಈಗ ನಾವು ದೇವರ ವಾಕ್ಯವನ್ನು ಕಲ್ತುಕೊಳ್ತಾ ಇದ್ದೇವೆ, ಪ್ರತಿದಿನ ವಿಧ ವಿಧವಾದಂತಹ ಸೇವಕರ ಮೂಲಕವಾಗಿ ನಾವು ದೇವರ ವಾಕ್ಯಗಳನ್ನು ಕಲಿತಾ ಇದ್ದೇವೆ. ಆದರೆ ಆ ಸಂದರ್ಭ ನಮಗೆ ಎದುರಾಗಿ ಬಂದಾಗ, ಸಮಸ್ಯೆಗಳು ಶೋಧನೆಗಳು ನಮಗೆ ಎದುರಾಗಿ ಬಂದಾಗ, ಆ ದೇವರ ವಾಕ್ಯವನ್ನು ಉಪಯೋಗಿಸಿಕೊಳ್ಳದೇ ಇದ್ದರೆ ಕಲ್ತುಕೊಂಡು ಯಾವ ಪ್ರಯೋಜನವಿಲ್ಲ. ಅದಕ್ಕಾಗಿ ಆ ದೇವರ ವಾಕ್ಯದಿಂದ ಕಲ್ತುಕೊಂಡಂತ ವಾಕ್ಯಗಳಿಂದ ನಮಗೆ ಪ್ರಯೋಜನವಾಗಬೇಕಂದ್ರೆ ನಾವೇನು ಮಾಡಬೇಕು, ಅದನ್ನು ಸರಿಯಾದಂತ ಸಮಯದಲ್ಲಿ ಸರಿಯಾಗಿ ಅದನ್ನು ಉಪಯೋಗಿಸಿಕೊಳ್ಳಬೇಕು. ಇವತ್ತು ಈ ಕಡೆ ದಿನದಲ್ಲಿ ಜೀವಿಸುವಂತವರು ದೇವರ ವಾಕ್ಯವನ್ನು ಉಪಯೋಗಿಸದೆ ದೇವರ ವಾಕ್ಯದಲ್ಲಿ ಇಲ್ಲದೇ ಇರುವಂತ ವಿಷಯಗಳನ್ನು ಮಾಡಿ ಆನಂದಿಸುವಂತವ್ರು ಎಷ್ಟೋ ಜನರಿದ್ದಾರೆ. ಆದ್ರೆ ನಮಗೆ ಮಾತ್ರ ದೇವರ ವಾಕ್ಯವೇ, ಇದನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಈ ಕಡೆಯ ದಿನಗಳಲ್ಲಿ ಈ ಅಂತ್ಯ ದಿನಗಳಲ್ಲಿ ನಾವು ದೇವರ ವಾಕ್ಯವನ್ನು ಉಪಯೋಗಿಸಿಕೊಳ್ಳುತ್ತಾ ಅದರಿಂದ ನಮಗೆ ಶಕ್ತಿ ಬರುತ್ತದೆ. ಉಪಯೋಗಿಸಿಕೊಳ್ಳದಿದ್ದರೆ ಯಾವ ಪ್ರಯೋಜನ ಬರುವುದಿಲ್ಲ, ಶಕ್ತಿ ಬರುವುದಿಲ್ಲ. ಹಾಗೆ ಇರ್ತದೆ ಬೈಬಲ್ ಮನೆಯಲ್ಲಿ ಹಾಗೆ ಇರ್ತದೆ. ಅದಕ್ಕಾಗಿ ನಾನು ಹೇಳುವಂತ ವಿಚಾರ, ನಾವು ಅನುದಿನವೂ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇದ್ದೇವೆ, ಕುಟುಂಬಗಳಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ, ಮತ್ತು ಮೀಟಿಂಗ್ಸ್ಗೆ ಹೋಗಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ಕೇಳಿರುವಂತ ವಾಕ್ಯಗಳನ್ನು ನಾವು ಸರಿಯಾದಂತ ಸಮಯದಲ್ಲಿ ನಾವು ಉಪಯೋಗಿಸಿಕೊಳ್ಳುವಾಗ ಅದರಿಂದ ಶಕ್ತಿ ನಾವು ಅನುಭವಿಸ್ತೇವೆ, ಅದರಿಂದ ಪ್ರಯೋಜನವನ್ನು ನಾವು ಅನುಭವಿಸ್ತೇವೆ ಅಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ತಿಮೋತಿನ ಬಗ್ಗೆ ಆತನ ಹೇಳ್ತಾ ಇದ್ದಾನೆ, ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ, ಯಾವುದೊಂದು ವಿಷಯ ನಾವು ಕಲಿಬೇಕು. ಕಾಟಾಚಾರಕ್ಕೆ ಯಾವುದು ಬರುವುದಿಲ್ಲ, ಇದ್ದಕ್ಕಿದ್ದಾಗಿ ಯಾವುದು ಬರುವುದಿಲ್ಲ. ಇವತ್ತು ದೇವರ ವಾಕ್ಯವು ಕೂಡ ಅಷ್ಟೇ, ಅನೇಕ ಜನರು ಹೇಳ್ತಾರೆ ಕಲಿಯೋದನ್ನು ಬೇಕಾಗಿಲ್ಲ ಅಂತೇಳಿ. ಕಲ್ತುಕೊಂಡವನಿಗೂ ಸುಮ್ಮನೆ ಕಲಿಯದೇ ಇದ್ದಂಥವನಿಗೂ ವ್ಯತ್ಯಾಸಗಳಿರ್ತವೆ ಪ್ರಿಯರೇ. ಅದಕ್ಕಾಗಿ ನಾವು ಪರ್ಟಿಕ್ಯುಲರ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ನಾವು ದೇವರ ವಾಕ್ಯವನ್ನು ಕಲಿಬೇಕು, ಅದರಿಂದ ಶಕ್ತಿ ಅದರಿಂದ ಪ್ರಯೋಜನವನ್ನು ನಾವು ಪಡ್ಕೊಳ್ಳಬೇಕು, ಅದನ್ನು ಸರಿಯಾದಂತ ಸಮಯದಲ್ಲಿ ನಾವು ಉಪಯೋಗಿಸಿಕೊಳ್ಳಬೇಕು. ಅದಕ್ಕಾಗಿ ಅಭ್ಯಾಸ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯ. ಒಂದು ಕುಟುಂಬ ಪ್ರಾರ್ಥನೆಯಲ್ಲಿ ಕೂಡ ನಾವು ಅಭ್ಯಾಸವಾಗಿ ತೆಗೆದುಕೊಳ್ಳಬೇಕು. ನಾವು ಪ್ರತಿದಿನ ಕುಟುಂಬಗಳಲ್ಲಿ ನಾವು ಪ್ರಾರ್ಥನೆಗಾಗಿ ಕೂರ್ತೇವೆ ಕುಟುಂಬವಾಗಿ. ಅಲ್ಲಿ ಕೂಡ ಒಂದು ಚಿಕ್ಕ ಬೈಬಲ್ ಸ್ಟಡಿ ಆಗಿ ಒಂದು ವಾಕ್ಯ ಭಾಗವನ್ನು ಆರಿಸಿಕೊಂಡು ಅದರಲ್ಲಿರುವಂತಹ ವಿಷಯಗಳನ್ನು ನಾವು ಸ್ಟಡಿ ಮಾಡುವಾಗ, ಅಭ್ಯಾಸ ಮಾಡುವಾಗ ಒಂದು 15 ನಿಮಿಷ, ಒಂದು 20 ನಿಮಿಷ ಶ್ರೇಷ್ಠವಾದಂತ ಶಕ್ತಿ ಪ್ರಯೋಜನವನ್ನು ಪಡ್ಕೊಳ್ತೇವೆ. ಅದಕ್ಕಾಗಿ ದೇವರ ವಾಕ್ಯಗಳನ್ನು ನಾವು ಕಲ್ತುಕೊಳ್ಳಬೇಕು. ಇಲ್ಲಿ ತಿಮೋತಿನು ಆತನ ಅಭ್ಯಾಸ ಮಾಡಿ, ಅಭ್ಯಾಸ ಅಂದ್ರೆ ಪದೇ ಪದೇ ಅದು ಒಂದೇ ಸಾರಿ ಮಾಡುವುದಲ್ಲ. ಅಭ್ಯಾಸ ಅಂದ್ರೆ ಪದೇ ಪದೇ ಒಂದು ವಿಷಯದ ಬಗ್ಗೆ ಆತನ ಅಭ್ಯಾಸ ಮಾಡಿ ಆತನ ಕಲ್ತುಕೊಂಡಿದ್ದಾನೆ. ಆ ರೀತಿಯಾಗಿ ನಾವು ಕೂಡ ಆ ದೇವರ ವಾಕ್ಯಗಳನ್ನು ಅಭ್ಯಾಸದಿಂದ ನಾವು ಕಲ್ತುಕೊಳ್ಳಬೇಕು, ಅದು ನಮ್ಮ ಅನುಭವದಲ್ಲಿ ನಾವು ಅದನ್ನು ನೆರವೇರಿಸಬೇಕಂತೇಳಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಆಮೇಲೆ ಎರಡನೇ ವಿಷಯ, ಆತನು ತಿಳಿಸಿರುವಂಥದ್ದು ಕೃತಜ್ಞತೆ. ನೀನು ಕಲ್ತುಕೊಂಡಿದ್ದೀಯ, ಆದರೆ ಯಾರು ಕಲಿಸಿಕೊಟ್ಟಿದ್ದಾರೋ, ಕಲಿಸಿಕೊಟ್ಟವ್ರು ಯಾರೆಂಬುದನ್ನು ಆಲೋಚಿಸು. ತಿಮೋತಿನಿಗೆ ದೇವರ ವಾಕ್ಯವನ್ನು ಕಲಿಸಿಕೊಟ್ಟವ್ರು ಯಾರು? ನಾವು ದೇವರ ವಾಕ್ಯ ಭಾಗದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಗಮನಿಸ್ತೇವೆ, ಅವರ ತಾಯಿ ಮತ್ತು ಅಜ್ಜಿ. ಕುಟುಂಬದಲ್ಲಿ ತಿಮೋತಿಯನ್ನು ದೇವರ ವಾಕ್ಯವನ್ನು ಕಲ್ತುಕೊಂಡಿದ್ದಾನೆ. ಕುಟುಂಬ ಪ್ರಾರ್ಥನೆಗಳಲ್ಲಿ ಅವರು ದೇವರ ವಾಕ್ಯವನ್ನು ತಿಮೋತಿಗೆ ಕಲಿಸಿದ್ದಾನೆ. ಅದಕ್ಕ ಪೌಲ್ ಹೇಳ್ತಿದ್ದಾನೆ, ಚಿಕ್ಕಂದಿನಿಂದಲೂ ನಿನಗೆ ಕಲಿಸಿಕೊಟ್ಟಂತವರನ್ನು ಆಲೋಚಿಸು. ಅವ್ರು ಯಾವ ವಿಷಯಗಳನ್ನು ನಿನಗೆ ಕಲಿಸಿಕೊಟ್ಟಿದ್ದಾರೋ ಅವ್ರ ಬಗ್ಗೆ ಆಲೋಚಿಸು ಅಂತ. ಸ್ವಲ್ಪ ದೊಡ್ಡವನಾದ ಮೇಲೆ ಒಂದು 16 ವರ್ಷ, ಒಂದು 18 ವರ್ಷಕ್ಕೆ ಬಂದಾಗ ಅಪ್ಪೋಸ್ತಲ ಪೌಲನು ಕೂಡ ಪರಿಚಯವಾಗ್ತಾನೆ. ಪೌಲನ ಮೂಲಕವಾಗಿ ಕೂಡ ಅನೇಕ ವಿಷಯಗಳನ್ನು ತಿಮೋತಿ ಕಲ್ತುಕೊಳ್ತಾನೆ. ಅದಕ್ಕಾಗಿ ಯಾರು ನಿಮಗೆ ಕಲಿಸಿಕೊಟ್ಟಿದ್ದಾರೋ ಅವರನ್ನು ನೀನು ಮರೆಯಬೇಡ, ಇಲ್ಲ ಅವರಿಗೆ ಕೃತಜ್ಞತೆ ಉಳ್ಳವನಾಗಿರು. ಆಲೋಚಿಸು ಅವ್ರು ಎಷ್ಟು ಭಾರದಿಂದ ಕಲಿಸಿಕೊಟ್ಟಿದ್ದಾರೆ. ಯಾಕೆ ನನ್ನ ಮಗನು ತಪ್ಪಿ ಹೋಗಬಾರದು, ಸಮಸ್ಯೆಗಳು ಬಂದಾಗ ಅದರಲ್ಲಿ ಸಿಕ್ಕಾಕಿಕೊಂಡು ಸೋತು ಹೋಗಬಾರದು. ಸಮಸ್ಯೆಗಳನ್ನು ಜಯಿಸಬೇಕಂದ್ರೆ ದೇವರ ವಾಕ್ಯವೇ ಸಾಧನವಂತೇಳಿ ಅವರೆಷ್ಟೋ ಪ್ರಯಾಸದಿಂದ ಕಲಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವ್ರು ಯಾವ ಉದ್ದೇಶಕ್ಕಾಗಿ ಕಲಿಸಿಕೊಟ್ಟಿದ್ದಾರೋ ಅದನ್ನು ನೀನು ಆಲೋಚಿಸು ತಿಮೋತಿ. ಅದರಲ್ಲಿ ಕೃತಜ್ಞತೆ ಉಳ್ಳವನಾಗಿ ನೀನು ಜೀವಿಸು ಅಂತೇಳಿ ಆತನ ವಿವರಣೆ ಮಾಡಿದ್ದಾನೆ.
ಅದಕ್ಕಾಗಿ ಪ್ರೇರೆ ನಮ್ಮ ಕುಟುಂಬಗಳಲ್ಲಿ ನಮ್ಮ ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಅಂತ ಮಕ್ಕಳಿಗೆ ನಾವು ದೇವರ ವಾಕ್ಯವನ್ನು ಕಲಿಸ್ಕೊಡುವವರು ಆಗಿರಬೇಕು. ಅನೇಕ ಜನರು ಇರ್ತಾರೆ, ಅವ್ರು ಚಿಕ್ಕ ಮಕ್ಕಳು ಅವ್ರಿಗೆ ಏನ್ ಅರ್ಥವಾಗ್ತದೆ ಅಂತ ಹೇಳಿ, ಅದು ತಪ್ಪಾದಂತ ಮಾತು. ಚಿಕ್ಕ ವಯಸ್ಸಿನಿಂದಲೇ ನಾವು ಕಲಿಸಬೇಕು. ಇಲ್ಲಿ ತಿಮೋತಿನ ಬಗ್ಗೆ ನಾವು ನೋಡ್ತೇವೆ, ನೀನ್ ಚಿಕ್ಕಂದಿನಿಂದಲೂ ಪರಿಶುದ್ಧ ಗ್ರಂಥಗಳ ಪರಿಚಯವಾಯ್ತಲ್ಲ ಅಂತ. ಇವತ್ತು ಫಸ್ಟ್ ಬಿಸ್ಕ್ ಹೋಗ್ತಾ ಇದ್ದಾನೆ, ಅವನಿಗೆ ಬೈಬಲ್ ವಾಕ್ಯದಲ್ಲಿ ಯಾವುದು ಗೊತ್ತಾಗುದಿಲ್ಲ, ಎಲ್ಲಿಂದ ಪ್ರಾರಂಭ ಆಗ್ತದೆ ಅದಕ್ಕೆ ಉದ್ದೇಶ, ದೇವರ ಗ್ರಂಥದ ಉದ್ದೇಶವೇ ಗೊತ್ತಾಗೋದಿಲ್ಲ. ಇವತ್ತು ಮಕ್ಕಳಿಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಹೋಗಿರ್ತಾರೆ, ಡಿಗ್ರಿ ಮಾಡಿರ್ತಾರೆ. ಅದಕ್ಕಾಗಿ ಕ್ರೈಸ್ತರ ಸಹೋದರ ಸಭೆಗಳಾಗಿರುವಂತ ನಾವು ನಮ್ಮ ಕುಟುಂಬಗಳನ್ನೇ ಒಂದು ಅಭ್ಯಾಸ ಕೇಂದ್ರಗಳಾಗಿ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು. ಅವ್ರು ದೊಡ್ಡವರಾದ್ಮೇಲೆ ಅದರಿಂದ ತಪ್ಪಿ ಹೋಗುವುದಿಲ್ಲ. ಬಾಲಕನು ನಡೀಬೇಕಾದಂತಹ ಹಾದಿಯನ್ನು ಅವನಿಗೆ ತೋರಿಸು, ಅವನು ದೊಡ್ಡವನಾದ್ಮೇಲೆ ಅವನು ತಪ್ಪಿ ಹೋಗುವುದಿಲ್ಲ ಅಂತ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಇಲ್ಲಿ ತಿಮೋತಿನ ತಾಯಿ ಮತ್ತು ಅಜ್ಜಿ ಅವರು ಕಲಿಸ್ಕೊಟ್ಟಿದ್ದಾರೆ. ಈಗ ಅಪೊಸ್ತಲನ ಪೌಲನು ಸಾಕ್ಷಿ ಕೊಡ್ತಾ ಇದ್ದಾನೆ, ನೀನು ನಿನಗೆ ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು ತಿಮೋತಿನಿ. ಮತ್ತೆ ಪೌಲನು ಕೂಡ ಆತನಿಗೆ ಕಲಿಸಿಕೊಟ್ಟಿದ್ದ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನೀವು ಮನೆಗಳಲ್ಲಿದ್ದಾಗ ನಿಮ್ಮ ಮಕ್ಕಳನ್ನು ಕೂರಿಸಿಕೊಂಡು ಅವರಿಗೆ ದೇವರ ವಾಕ್ಯ ಕಲಿಸ್ಕೊಡ್ರಿ ಅಂತೇಳಿ ಅಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಓದ್ತೇವೆ. ಅದಕ್ಕಾಗಿ ಈ ಕಲಿಸ್ಕೊಡುವಂಥದ್ದು ನಮ್ಮ ಮನೆಗಳಿಂದಲೇ ಪ್ರಾರಂಭವಾಗಬೇಕು. ದೊಡ್ಡವರಾದ ಮೇಲೆ ಅದು ಅವರಿಗೆ ಹೋಗುವುದಿಲ್ಲ, ಅವ್ರ ಕಲಿಯುವ ಮನಸ್ಸು ಮಾಡುವುದಿಲ್ಲ, ಅವ್ರದಾದಂತ ವಿಚಾರಗಳು ಹೆಚ್ಚಾಗಿರ್ತವೆ. ಅದಕ್ಕಾಗಿ ಹಾಸನದಲ್ಲಿ ಒಬ್ಬ ಬ್ರದರ್ ಒಂದು ಮಾತು ಹೇಳಿದ್ರು, ಯಾರು ನರಸಿಂಹ ಬ್ರದರು ಒಂದು ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಏನಂತಂದ್ರೆ, ಬ್ರದರ್ ಬಲ್ತಿರುವಂತ ಮರಗಳನ್ನು ಬಗ್ಗಿಸ್ಲಿಕ್ಕೆ ತುಂಬಾ ಕಷ್ಟ ಬ್ರದರ್ ಅಂತೆ. ಮರ ತುಂಬಾ ಬಲ್ತಿದೆ, ಅದನ್ನು ಬಗ್ಸ್ಬೇಕಾದ್ರೆ ಆಗುವುದಿಲ್ಲ, ಒಂದು ವೇಳೆ ಮುರಿದೋಗ್ತದೆ ಅದ್ರ ನಮ್ಮ ಶಕ್ತಿನ ಸಾಕಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ನಾನು ಹೇಳುವಂತ ವಿಚಾರ, ಆ ಮರ ಚಿಕ್ಕದಾಗಿದ್ದಾಗಲೇ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅದಕ್ಕೆ ಸಪೋರ್ಟ್ ಕೊಟ್ಟು, ಬೆಂಡಾಗ್ತಿದ್ರೆ ಸಪೋರ್ಟ್ ಕೊಟ್ಟು ಅದನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು, ಅವಾಗ ಬೆಳೆಯುತ್ತದೆ. ದೊಡ್ಡ ಮರ ಆದ್ಮೇಲೆ ಬಲ್ತಿರುವಂತ ಮರಗಳು ಬಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಮ್ಮ ಕುಟುಂಬ ಮತ್ತೊಬ್ಬರ ಬಗ್ಗೆ ಅಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ನಾವು ದೇವರ ವಾಕ್ಯಗಳನ್ನು ಕಲಿಸ್ಕೊಡುವಾಗ, ಒಂದು ಅಭ್ಯಾಸ ರೂಪದಲ್ಲಿ ಕಲಿಸ್ಕೊಡುವಾಗ, ಅವರು ದೊಡ್ಡವರಾದ ಮೇಲೆ ಆ ವಾಕ್ಯದಿಂದ ತಪ್ಪಿ ಹೋಗುವುದಿಲ್ಲ ಅಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಇಲ್ಲಿ ತಿಮೋತಿನ ವಿಷಯದಲ್ಲಿ ನಾವು ನೋಡ್ತೇವೆ, ನೀನು ನಿನಗೆ ಕಲಿಸಿಕೊಟ್ಟವರು ಯಾರು? ಅವನು ಕಲ್ತುಕೊಂಡಿದ್ದಾನೆ, ಕಲಿಸ್ಕೊಟ್ಟವರು ಕೂಡ ಇದ್ದಾರೆ. ಅದಕ್ಕಾಗಿ ಅವರ ವಿಷಯದಲ್ಲಿ ನೀನು ಕೃತಜ್ಞತೆ ಉಳ್ಳವನಾಗಿರು ಅಂತೇಳಿ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸ್ತಾ ಇದ್ದೀವಿ. ಮೂರನೇ ವಿಷಯ, ಅಲ್ಲೇ 14ನೇ ವಚನದಲ್ಲಿ ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಇದು ತುಂಬಾ ವಿಶೇಷವಂತ ಒಂದು ಸಂಗತಿ. ಕಲ್ತುಕೊಂಡಿದ್ದೇವೆ, ಕೃತಜ್ಞತೆ ಉಳ್ಳವರಾಗಿದ್ದೇವೆ, ಆದ್ರೆ ಅದರಲ್ಲಿ ನಾವು ನೆಲೆಗೊಂಡಿ ಇಲ್ಲದಿದ್ರೆ, ಅದರಲ್ಲಿ ನೆಲೆಯಾಗಿಲ್ಲದಿದ್ರೆ ಅದೊಂದು ಯಾವ ಪ್ರಯೋಜನ ಸಿಗುವುದಿಲ್ಲ. ಅದಕ್ಕೆ ನಾವು ಆ ಬೋಧನೆಯಲ್ಲಿ ನೆಲೆಯಾಗಿರಬೇಕು, ನೆಲೆಗೊಂಡಿರಬೇಕು ಅಂತ. ಅದಕ್ಕಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ನೀನು ದೃಢವಾಗಿ ನಂಬಿದಂತ ಬೋಧನೆಗಳಲ್ಲಿ ನೆಲೆಯಾಗಿರು, ಆಮೇಲೆ ಅದರಿಂದ ಆಗುವಂತ ಶಕ್ತಿ, ಅದರಿಂದ ಆಗುವಂತ ಪ್ರಯೋಜನ, ಅದರಿಂದ ಆಗುವಂತ ಉಪಯೋಗಗಳನ್ನು ಆತನ ವಿವರಣೆ ಮಾಡ್ತ. ನಾವು ದೇವರ ವಾಕ್ಯವನ್ನು ಕಲ್ತು ಕೂಡ ಅದನ್ನ ಹಾಗೆ ಬಿಟ್ಬಿಟ್ರೆ, ಆ ವಾಕ್ಯದಲ್ಲಿ ನಿಂತು ಹೋಗುವಾಗ ಅದರಿಂದ ನಮಗೆ ಪ್ರಯೋಜನವಾಗುವುದಿಲ್ಲ. ನೆಲೆಯಾಗಿರುವಂತ ಪದವನ್ನು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮಾತುಗಳಲ್ಲಿ ನಾವು ಕೇಳಿಸಿಕೊಳ್ಳೋಣ. ಅಥವಾ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಆ ಮಾತಿನ ಒಂದು ಅರ್ಥವನ್ನು, ನೆಲೆಯಾಗಿರುವಂಥದ್ದು ನೆಲೆಯಾಗಿದ್ರೆ ಏನು ಪ್ರಯೋಜನವಾಗ್ತದೆ ಅನ್ನುವಂತ ವಿಚಾರವನ್ನು ನಮ್ಮ ಯೇಸು ಕರ್ತನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಆತನು ವಿವರಣೆ ಮಾಡಿರುವಂಥದ್ದು ನಾವು ದೇವರ ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. 15ನೇ ಅಧ್ಯಾಯ 4ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 4ನೇ ವಚನ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಆ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರರಿ ಅಂತೇಳಿ. ಪ್ರಿಯರೆ, ನಾವು ಈ ವಚನಗಳನ್ನ ಓದುವಾಗ 15ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೂ ನಾವು ಓದುವಾಗ ಇಲ್ಲಿ ಪ್ರಾಮುಖ್ಯವಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತಿಳಿಸಿರುವಂತ ಒಂದು ಸತ್ಯ ಏನಂತಂದ್ರೆ, ನೆಲೆಗೊಂಡಿರಬೇಕು, ನನ್ನಲ್ಲಿ ನೆಲೆಗೊಂಡಿರಬೇಕು. ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ಮಾತ್ರ ಫಲ ಕೊಡ್ಲಿಕ್ಕೆ ಸಾಧ್ಯ, ನಿಮಗೆ ಪ್ರಯೋಜನವಾಗ್ಲಿಕ್ಕೆ ಸಾಧ್ಯ ಅಂತೇಳಿ ಆತನು ಆ ವಿಷಯವನ್ನು ಸ್ಪಷ್ಟವಾಗಿ ಅಲ್ಲಿ ತಿಳಿಯಪಡಿಸಿದ್ದಾನೆ. ನಾವು ನೋಡುವಾಗ ಅಲ್ಲಿ ಸುಮಾರು ಒಂದು 10 ಸಾರಿ 1ನೇ ವಚನದಿಂದ 10ನೇ ವಚನದವರೆಗೆ ನಾವು ಆಲೋಚನೆ ಮಾಡುವಾಗ
ಸುಮಾರು ಒಂದು 10 ಸಾರಿ ನೆಲಗೊಂಡಿರಿ, ನನ್ನಲ್ಲಿ ನೆಲಗೊಂಡಿರಿ, ದೇವರ ವಾಕ್ಯದಲ್ಲಿ ನೆಲಗೊಂಡಿರಿ ಅನ್ನುವಂಥ ಪದವನ್ನು ಆತನು ಉಪಯೋಗಿಸಿದ್ದ. ಈ ನೆಲಗೊಂಡಿರಿ ಅನ್ನುವಂಥ ಪದದ ಅರ್ಥ ಏನಂತಂದ್ರೆ, ನಾನು ಒಂದು ಪುಸ್ತಕದಲ್ಲಿ ಓದಿರುವಂಥದ್ದು, ಒಂದೇ ಸ್ಥಳದಲ್ಲಿ ಇರು, ಸ್ಥಳವನ್ನು ಬದಲಾಯಿಸಬೇಡ, ಸ್ಥಳಗಳನ್ನು ಬದಲಾಯಿಸಿ ಹೋಗಬೇಡ, ಒಂದೇ ಸ್ಥಳದಲ್ಲಿರು. ಯಾರು ಒಂದೇ ಸ್ಥಳದಲ್ಲಿ ಇರ್ತಾರೋ ಅವರು ಪ್ರಯೋಜನಕರವಾಗಿ ಆಶೀರ್ವಾದಕರವಾಗಿರ್ತಾರಂತೆ. ನೆಲೆಯಾಗಿರೋ ಅನ್ನುವಂಥ ಪದಕ್ಕೆ ಅರ್ಥ ಏನಂತಂದ್ರೆ ಒಂದೇ ಸ್ಥಳದಲ್ಲಿ ಇರು ಅಂತೆ. ಅಂದ್ರೆ ಅರ್ಥ ಒಂದೇ ಬೋಧನೆಯಲ್ಲಿ ಸ್ಥಿರವಾಗಿ ನಿಂತುಕೋ. ಲೋಕದಲ್ಲಿ ನಾನಾ ವಿಧವಾದಂಥ ಬೋಧನೆಗಳಿದ್ದಾವೆ, ಕೆಡಿಸುವಂಥ ಬೋಧನೆಗಳಿದ್ದಾವೆ, ಅಪವಿತ್ರವಾದಂಥ ಬೋಧನೆಗಳಿದ್ದಾವೆ. ಅದಕ್ಕಾಗಿ ನೀನು ಒಂದೇ ಬೋಧನೆಯಲ್ಲಿ ನೀನು ನೆಲೆಯಾಗಿದ್ದಾಗ, ಒಂದೇ ಸ್ಥಳದಲ್ಲಿ ಇಲ್ಲ ಒಂದೇ ಬೋಧನೆಯಲ್ಲಿ ನೀನು ನಿಂತುಕೊಂಡಿದ್ದಾಗ ನೀನು ಫಲಿಸ್ಲಿಕ್ಕೆ ಇಲ್ಲ ನಿನ್ನ ಜೀವನವು ಪ್ರಯೋಜನಕರವಾಗಿ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಇಲ್ಲಿ ಯೇಸು ಕರ್ತನು ಆತನ ವಿವರಣೆ ಮಾಡಿದೆ. ಈ ವಿಷಯಕ್ಕೆ ನಾನು ಹೋಗುವುದಿಲ್ಲ, ಆದ್ರೆ ಆ ಒಂದು ಪದವನ್ನು ನಾವು ಆರಿಸಿಕೊಂಡಿದ್ದೇವೆ. ನೆಲೆಯಾಗಿರು, ಒಂದೇ ಸ್ಥಳದಲ್ಲಿರು, ಒಂದೇ ಬೋಧನೆಯಲ್ಲಿರು ಅಂತೇಳಿ. ಅದರ ಮುಖ್ಯ ಉದ್ದೇಶ ಏನಂತಂದ್ರೆ, ಆ ವಿಶ್ವಾಸಿಗಳು ಇರಬೇಕಾದಂತ ಒಂದೇ ಒಂದು ಸ್ಥಳ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ. ನಾವು ಯೇಸು ಕ್ರಿಸ್ತನಲ್ಲಿರುವಾಗ, ಇಲ್ಲಾಂದ್ರೆ ಯೇಸು ಕ್ರಿಸ್ತನ ವಾಕ್ಯಗಳಲ್ಲಿ, ವಾಕ್ಯವೇ ಆತನು, ಆತನೇ ವಾಕ್ಯವಾಗಿದ್ದಾನೆ. ಅಂದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ನಾವು ಇರುವಾಗ, ಆತನು ನಮಗೆ ಕಲಿಸಿಕೊಟ್ಟಂತ ಆ ಒಂದೇ ಪರಿಶುದ್ಧವಂತ ಬೋಧನೆಯಲ್ಲಿ ನಾವು ಇರುವಾಗ ನಮ್ಮ ಜೀವನ ಪರಿಶುದ್ಧವಾಗ್ತದೆ ಮತ್ತು ನಾವು ಕೂಡ ಫಲಿಸ್ಲಿಕ್ಕೆ ಸಾಧ್ಯ ಅಂತೇಳಿ ಈ ದೇವರ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಒಂದೇ ಸ್ಥಳ ಅಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ, ಒಂದೇ ಉಪದೇಶದಲ್ಲಿ ನಿಂತುಕೊಂಡಿರು. ಎಲ್ಲ ಉಪದೇಶಗಳಿಗೆ ಹೋಗುವಾಗ ನೀನು ಫಲಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಈ ಗಿಡಗಳು ನೆಡುವಾಗ ಆ ಒಂದು ಗಿಡವನ್ನು ತಕ್ಕೊಂಡು ಒಂದು ಸ್ಥಳದಲ್ಲಿ ನೆಟ್ಟು, ಒಂದು 10 ದಿನ ಆದ್ಮೇಲೆ ಮತ್ತೊಂದು ಸ್ಥಳದಲ್ಲಿ ಅದನ್ನು ತೆಗೆದು ಮತ್ತೊಂದು ಸ್ಥಳದಲ್ಲಿ ಇಟ್ಟು, ಒಂದು 10 ದಿನ ಆದ್ಮೇಲೆ ಅಲ್ಲಿಂದ ತೆಗೆದು ಮತ್ತೊಂದು ಸ್ಥಳದಲ್ಲಿ ಇಟ್ಟರೆ ಆ ಗಿಡ ಬೆಳಿಲಿಕ್ಕೆ ಸಾಧ್ಯವಿಲ್ಲ, ಅದು ಸತ್ತು ಹೋಗ್ತದೆ. ಅದಕ್ಕಾಗಿ ನಾನು ಹೇಳುವಂತ ಒಂದು ವಿಚಾರ ಏನಂತಂದ್ರೆ, ನಿನಗೆ ಪ್ರಯೋಜನವಾಗಬೇಕು, ನೀನು ಕರ್ತನಲ್ಲಿ ಫಲಿಸಬೇಕು, ಫಲಭರಿತವಾಗಿ ಜೀವಿಸಬೇಕಂದ್ರೆ ಒಂದೇ ಸ್ಥಳದಲ್ಲಿ ಇಲ್ಲ ಒಂದೇ ಬೋಧನೆಯಲ್ಲಿ, ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕಲಿಸಿಕೊಟ್ಟಂತ ಬೋಧನೆಯಲ್ಲಿ ನೀನು ನೆಲೆಯಾಗಿರಬೇಕು. ಆಗ ಫಲಿಸ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಈ ಗಿಡ ಹಾಗೆ ನಾವು ಸತ್ತು ಹೋಗ್ತೇವೆ. ಸ್ಥಳಗಳನ್ನು ಬದಲಾಯಿಸಿ, ಉಪದೇಶವನ್ನು ಬದಲಾಯಿಸ್ತಾ ಹೋಗುವಾಗ ನಾವು ಜೀವಂತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಲೋಕಾನುಸಾರವಾಗಿ ಜೀವಂತವಾಗಿರಬಹುದು, ಅದು ಆತ್ಮಿಕವಾದಂತ ಸ್ಥಿತಿಯಲ್ಲಿ ದೇವರ ವಿಷಯಗಳಲ್ಲಿ ನಾವು ಸತ್ತು ಹೋದವರೇ ಆಗಿರ್ತೇವೆ. ಅದಕ್ಕಾಗಿ ಇಲ್ಲಿ ಕರ್ತನಂತ ಯೇಸು ಕ್ರಿಸ್ತನ ನೆಲೆಯಾಗಿರಂದ್ರೆ ಒಂದೇ ಸ್ಥಳದಲ್ಲಿ ಇರು. ಆ ಒಂದೇ ಸ್ಥಳ ಯಾವುದು? ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ. ಆತನಲ್ಲಿ ನಾವು ನೆಲೆಗೊಂಡಿರಬೇಕು. ಮತ್ತು ಅಲ್ಲಿ ಇಲ್ಲಿ ನೆಲೆಗೊಂಡಿರಬೇಕು ಅನ್ನುವಾಗ ಅಲ್ಲಿ ಎರಡು ಕಾರ್ಯ ನಡೀತದೆ. ಅದರಲ್ಲಿ ಒಂದು ಕಾರ್ಯ ಏನಂತಂದ್ರೆ ನೋಡಿ, ಅಲ್ಲಿ ಮೂರನೇ ವಾಕ್ಯದಲ್ಲಿ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಎರಡನೇ ವಚನ ಕಡೆ ಭಾಗದಲ್ಲಿ ಕೂಡ ಆತನ ಹೇಳ್ತಾ ಇದ್ದಾನೆ, ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಒಂದು ಗಿಡ ಹೆಚ್ಚು ಫಲ ಕೊಡಬೇಕಂದ್ರೆ ಏನ್ ಮಾಡ್ಬೇಕು? ಅದನ್ನು ಶುದ್ಧಿ ಮಾಡಬೇಕು. ಅದನ್ನು ಮತ್ತೊಂದು ಭಾಷೆಯಲ್ಲಿ ಹೇಳುವಂತ ಮಾತು ಏನಂತಂದ್ರೆ, ಆತನ ಗಿಡಕ್ಕೆ ಕಸಿ ಮಾಡ್ತಾನೆ. ಕಸಿ ಮಾಡುವಾಗ ಈ ಗಿಡದಲ್ಲಿರುವಂತ ಆ ಶಕ್ತಿ, ಆ ಸಾಮರ್ಥ್ಯವು ಈ ಕಸಿ ಮಾಡಿರುವಂತ ಈ ಚಿಕ್ಕ ಗಿಡಕ್ಕೆ ಕೂಡ ಅದು ಬರುವಂತದ್ದು, ವ್ಯಾಪಿಸುವಂತ ನಾವು ಗಮನಿಸ್ತೇವೆ. ಅದಕ್ಕಾಗಿ ನಾವು ಫಲಿಸಬೇಕಂದ್ರೆ ನಾವು ಶುದ್ಧಿ ಮಾಡಿಕೊಳ್ಳಬೇಕು. ಒಂದು ಶುದ್ಧಿ ಮಾಡ್ತಾನೆ, ಇನ್ನೊಂದು ಅದರಲ್ಲಿ ಮತ್ತೊಂದು ಅರ್ಥ ಏನಂತಂದ್ರೆ ಕುಡಿಗಳನ್ನು ಕತ್ತರ ಮಾಡ್ತಾನೆ, ಕತ್ತರಿಸ್ತಾನೆ. ನೆಲೆಯಾಗಿರು ಅನ್ನುವಂಥದ್ದು ಎರಡು ಅರ್ಥ. ಒಂದು, ಶುದ್ಧಿ ಮಾಡಿಕೊಳ್ಳಬೇಕು, ಇದ್ದ ಸ್ಥಳದಲ್ಲೇ ಶುದ್ಧಿ ಮಾಡಿಕೊಳ್ಳಬೇಕು. ಇನ್ನೊಂದು, ಬಂದಂತ ಕುಡಿಗಳನ್ನು, ಬಂದಂತ ಬೇಡದಾಗಿರುವಂತ ಎಲೆಗಳನ್ನು ಏನ್ ಮಾಡ್ಬೇಕು? ಕಟ್ ಮಾಡ್ಕೋ, ಕತ್ತರಿಸಬೇಕು. ಆಗ ಆ ಮರ ಬೆಳಿಲಿಕ್ಕೆ ಸಾಧ್ಯ, ಅದು ನೆಲೆಗೊಂಡಿರುವಂಥದ್ದು. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾನು ಹೇಳುವಂತ ಒಂದು ವಿಚಾರ, ನಾವು ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ, ಆತನ ಬೋಧನೆಗಳಲ್ಲಿ ನಾವು ನೆಲೆಗೊಂಡಿದ್ದೇವೆ ಅಂದ್ರೆ, ನಾವು ಅನುದಿನವೂ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು. ದೇವರ ವಾಕ್ಯವೆಂಬ ಕತ್ತೆಯಿಂದ ಬೇಡದಾದವುಗಳನ್ನು ನಾವು ಕಟ್ ಮಾಡಿ ಬಿಸಾಕ್ಬೇಕು. ಅವಿದ್ರೆ ನಮಗೆ ಪ್ರಯೋಜನವಾಗುವುದಿಲ್ಲ. ಇನ್ನೊಂದು ಏನ್ ಮಾಡಬೇಕು? ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು. ಇವೆರಡು ನಮ್ಮಲ್ಲಿರುವಾಗ ನಾವು ದೇವರ ವಾಕ್ಯದಲ್ಲಿ ಫಲಿಸ್ಲಿಕ್ಕೂ ಮತ್ತು ದೇವರ ವಾಕ್ಯದ ಶಕ್ತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಇಲ್ಲಿ ಫಲಿಸುವಂಥದ್ದು ಅಂದ್ರೆ ಏನು? ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಯಾವ ರೀತಿಯಾಗಿದ್ದಾನೋ ಆತನ ಸ್ವಭಾವಕ್ಕೆ ನಾವು ಹೋಗುವಂಥದ್ದು,
ಆತನ ಸ್ವಭಾವಕ್ಕೆ ನಾವು ಮಾರ್ಪಾಟಾಗುವಂಥದ್ದು. ಅದು ಯಾವಾಗ ಸಾಧ್ಯವಾಗ್ತದೆ? ನಾವು ಆತನಲ್ಲಿ ನೆಲೆಗೊಂಡಿರುವಾಗ, ನಾವು ಆತನಲ್ಲಿ ನೆಲೆಗೊಂಡಿದ್ದಾಗ ನಾವು ನಮಗೆ ಆತನ ಸ್ವಭಾವದ ಸ್ವರೂಪ, ಆತನ ಗುಣಲಕ್ಷಣಗಳು ನಮ್ಮಲ್ಲಿ ಅಡಕವಾಗ್ತವೆ. ನೆಲೆಯಾಗಿರಂದ್ರೆ ಎರಡು ಅರ್ಥ ಇಲ್ಲಿದೆ. ಒಂದು, ಶುದ್ಧಿ ಮಾಡಿಕೊಳ್ಳಬೇಕು. ಎರಡು, ಅದಕ್ಕೆ ಕಸಿ ಮಾಡ್ತಾನೆ. ಈ ಎರಡು ಕಾರ್ಯಗಳಾದಾಗ ನಾವು ದೇವರಲ್ಲಿ ಬೆಳೀಲಿಕ್ಕೆ, ದೇವರಿಂದ ಆ ಶಕ್ತಿ ಆ ಪ್ರಭಾವವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆಮೇಲೆ ಆತನ ಸ್ವರೂಪಕ್ಕೆ ನಾವು ಬದಲಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ತಿಮೋತಿನ ಕೂಡ ಹೇಳ್ತಾ ಇದ್ದಾನೆ, ತಿಮೋತಿನೆ ನೀನು ಕಲ್ತುಕೊಂಡಿದ್ದೀಯಾ, ನೀನು ಕೃತಜ್ಞತೆ ಉಳ್ಳವನಾಗಿದ್ದಿ, ಮತ್ತೆ ಅದರಲ್ಲಿ ನೆಲೆಯಾಗಿರು. ಅಂದ್ರೆ ನಿನ್ನನ್ನು ನೀನು ಶುದ್ಧಿ ಮಾಡಿಕೋ. ದೇವರ ವಾಕ್ಯವೆಂಬ ಕತ್ತಿಯಿಂದ ಬಂದಂತ ಆ ಬೇಡದಾದವುಗಳನ್ನು ಕಟ್ ಮಾಡಿ ತೆಗೆದು ಬಿಸಾಕು. ಆವಾಗಲೇ ನಿನಗೆ ಆ ಶಕ್ತಿ ಬರ್ತದೆ, ಫಲಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಇಲ್ಲಿ ದೇವರ ವಾಕ್ಯ ಭಾಗದಿಂದ ನಾವು ನೋಡ್ತಾ ಇದ್ದೀವಿ. ಪ್ರಿಯರೇ, ಇಲ್ಲಿ ಸುಮಾರು ಯಾರು ಈ ರೀತಿಯಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡಿರ್ತಾರೋ ಅವರಿಗೆ ಸಿಗುವಂತ, ಅವರು ಅನುಭವಿಸುವಂತ ಒಂದು ಕಾರ್ಯಗಳನ್ನು ಇಲ್ಲಿ ಅಪೊಸ್ತಲನ ಪೌಲನು ವಿವರಣೆ ಮಾಡುತ್ತಾರೆ. ಕಲ್ತುಕೊಳ್ಳಬೇಕು, ಕೃತಜ್ಞತೆ ಉಳ್ಳವರಾಗಿರಬೇಕು, ಮತ್ತು ಅದರಲ್ಲಿ ನಾವು ನೆಲೆಗೊಂಡಿರಬೇಕು, ಆತನಲ್ಲಿ ಇರಬೇಕು, ಆ ವಾಕ್ಯದಲ್ಲಿ ಇರಬೇಕು, ಒಂದೇ ಬೋಧನೆಯಲ್ಲಿ ಇರಬೇಕು. ಆವಾಗಲೇ ಅದರಿಂದ ನಮಗೆ ಶಕ್ತಿ ಬರ್ತದೆ, ಅದರಿಂದ ನಮ್ಮ ಜೀವನಕ್ಕೆ ಆಶೀರ್ವಾದ ಸಿಗ್ತದೆ ಅಂತೇಳಿ ಈ ವಾಕ್ಯ ಭಾಗದಿಂದ ನಾವು ಗಮನಿಸುತ್ತೇವೆ. ಇಲ್ಲಿ 15ನೇ ವಚನದಿಂದ 17ನೇ ವಚನದವರೆಗೂ ಸುಮಾರು 9 ಪ್ರಯೋಜನಗಳನ್ನು ಆತನು ತಿಳಿಯಪಡಿಸಿದ್ದ. ದೈವ ಪ್ರೇರಿತವಾದಂತ ವಾಕ್ಯವು ಶಕ್ತಿಯುಳ್ಳಂತ ವಾಕ್ಯ. ನಾವು ಅದರಲ್ಲಿ ನೆಲೆಗೊಂಡಿದ್ದರೆ ನಮಗೆ ಸಿಗುವಂತ ಪ್ರಯೋಜನಗಳು ಸುಮಾರು 9 ವಿಷಯಗಳನ್ನು ಆತನ 3 ವಚನಗಳಲ್ಲಿ ವಿವರಣೆ ಮಾಡ್ತಾನೆ. ನಾನು ಬರೀ ಓದಿ ಅದನ್ನು ಮುಗಿಸ್ತೇನೆ ನೋಡ್ರಿ. ಮೊದಲನೇದು ಏನಂತಂದ್ರೆ 15ನೇ ವಚನ ಓದುವಾಗ, ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ಅಲ್ಲಿ 3 ವಿಷಯಗಳು ತಿಳಿಸಿದ್ದಾನೆ. ಒಂದು, ನಂಬಿಕೆ, ಮತ್ತು ರಕ್ಷಣೆ, ಮತ್ತು ಜ್ಞಾನ ಕೊಡುವುದಕ್ಕೆ ಶಕ್ತವಾದಂತ ವಾಕ್ಯಗಳಾಗಿದೆ. ಯಾವಾಗ ನಾವು ಅದರಲ್ಲಿ ಭರವಸೆ ಇಟ್ಟು ಅದರಲ್ಲಿ ನಾವು ನಿಂತುಕೊಂಡಿದ್ದಾಗ, ಅದರಲ್ಲಿ ನೆಲೆಗೊಂಡಿದ್ದಾಗ ನಮಗೆ ಈ 3 ಕಾರ್ಯಗಳು ನಮ್ಮಲ್ಲಿ ಆಗ್ತದೆ. ಮೊದಲನೇದು ಯಾವುದು? ನಂಬಿಕೆ ಹುಟ್ಟುತ್ತದೆ. ನಂಬಿಕೆ ಅಂದ್ರೆ ಯಾವುದು? ದೇವರು ಯಾರು ನಮಗೆ ಅರ್ಥವಾಗ್ತದೆ, ದೇವರ ಶಕ್ತಿ, ದೇವರ ಪ್ರಭಾವ, ಆತನ ಕಾರ್ಯಗಳನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಈ ವಾಕ್ಯ ನಮಗೆ ಕಲಿಸ್ಕೊಡ್ತದೆ. ಅದು ನಂಬಿಕೆ, ದೇವರು ಯಾರೋ ಆತನ ಬಗ್ಗೆ ನಾವು ತಿಳಿದುಕೊಳ್ತೇವೆ. ಎರಡನೇದಾಗಿ ಯಥಾರ್ಥವಾದಂತ ರಕ್ಷಣೆಗೆ ನಮ್ಮನ್ನು ನಡೆಸ್ತದೆ. ದೇವರ ವಾಕ್ಯವಿಲ್ಲದೆ ಯಥಾರ್ಥವಾಗಿ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅನೇಕ ಜನರು ವಾಕ್ಯವಿಲ್ಲದೆ ರಕ್ಷಣೆ ಹೊಂದುತ್ತಾ ಇದ್ದಾರೆ, ಅದು ಬೇರೆ ವಿಷಯ. ಯಾವುದೊಂದು ಅದ್ಭುತ ಕಾರ್ಯಗಳ ಮೂಲಕವಾಗಿ, ಸ್ವಸ್ಥತೆ ಮೂಲಕವಾಗಿ ಅವರು ರಕ್ಷಣೆ ಅಲ್ಲ, ಅವರೇನು ಸಭೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ತಮ್ಮ ಪಾಪದ ಪರಿಹಾರವನ್ನು ಹೊಂದಿಕೊಳ್ಳಬೇಕೆಂದರೆ ದೇವರ ವಾಕ್ಯದಿಂದಲೇ ಸಾಧ್ಯ. ದೇವರ ವಾಕ್ಯವನ್ನು ಕೇಳುವಾಗ ಪವಿತ್ರಾತ್ಮ ನಮ್ಮಲ್ಲಿ ಕಾರ್ಯ ಮಾಡ್ತಾನೆ, ಆಗಲೇ ಅವನು ಯಥಾರ್ಥವಾದ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ಎರಡನೇದಾಗಿ ಈ ವಾಕ್ಯ ಯಥಾರ್ಥವಾದಂತ ರಕ್ಷಣೆಗೆ ನಮ್ಮನ್ನು ನಡೆಸುವಂತ ಒಂದು ವಾಕ್ಯವಾಗಿದೆ. ಮೂರನೇದಾಗಿ ಆ ದೈವಿಕವಾದಂತ ಜ್ಞಾನವನ್ನು ನಮಗೆ ಕೊಡುತ್ತದೆ. ಜ್ಞಾನ ಅಂದ್ರೆ ಒಂದು ವಸ್ತುವಲ್ಲ, ಅದು ದೇವರ ನೈತಿಕವಾದಂತ ಗುಣಲಕ್ಷಣಗಳು. ಆತನು ಏನು ಮಾಡಿದ್ದಾನೋ ಆ ರೀತಿಯಾಗಿ ಮಾಡ್ಲಿಕ್ಕೆ ನಮಗೆ ಜ್ಞಾನ ಕೊಡುತ್ತದೆ. ಅದು ಜ್ಞಾನ ಕೊಡುವಂತ ವಾಕ್ಯವಾಗಿದೆ. ಮತ್ತು ನಾಲ್ಕನೇದಾಗಿ ಈ ದೇವರ ವಾಕ್ಯ ನಮಗೆ ಒಳ್ಳೆ ಒಂದು ಉಪದೇಶ. ಈ ಕಡೆಯ ದಿನಗಳಲ್ಲಿ, ಈ ಭಯಂಕರವಾದ ದಿನಗಳಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಅಂತೇಳಿ ಅನುದಿನವು ಈ ದೇವರ ವಾಕ್ಯ ನಮಗೆ ಉಪದೇಶವನ್ನು ಕೊಡುವಂತದಾಗಿದೆ. ಮತ್ತೆ ಐದನೇದಾಗಿ ಈ ದೇವರ ವಾಕ್ಯ ಮಾಡುವಂಥದ್ದು ಪಾಪವನ್ನು ಖಂಡಿಸುವುದಕ್ಕೆ ಶಕ್ತಿ ಕೊಡುತ್ತದೆ. ದೇವರ ವಾಕ್ಯ ನಮ್ಮಲ್ಲಿ ಇಲ್ಲದಿದ್ದರೆ ಪಾಪವನ್ನು ಖಂಡಿಸಲಿಕ್ಕೆ ಸಾಧ್ಯವಿಲ್ಲ. ನಾವಾಗದಿಗೆ ಆ ಪಾಪಕ್ಕೆ ಇನ್ನೊಂದು ಪಾಪವನ್ನು ಸೇರಿಸಿಕೊಂಡು ನಾವು ಅಧಿಕವಾಗಿ ಪಾಪದಲ್ಲಿ ಮುಳುಗಿ ಹೋಗ್ತೇವೆ. ಒಂದ್ವೇಳೆ ಯಾರು ಹೃದಯದಲ್ಲಿ ದೇವರ ವಾಕ್ಯವಿರ್ತದೋ ಅವನು ಪಾಪವನ್ನು ಖಂಡಿಸ್ತಾನೆ, ಪಾಪವನ್ನು ಎದುರಿಸ್ತಾನೆ. ಅದಕ್ಕಾಗಿ ದೇವರ ವಾಕ್ಯ ಪಾಪವನ್ನು ಖಂಡಿಸಲಿಕ್ಕೆ ಶಕ್ತಿ ಕೊಡುತ್ತದೆ. ಮತ್ತೆ ಅದೇ ರೀತಿಯಾಗಿ ನಾವು ಅವಿಧೇಯರಾಗಿ ಬಲಹೀನತೆಗಳಲ್ಲಿ ಬಿದ್ದು ಹೋಗ್ತಿರುವಾಗ ನಮ್ಮನ್ನು ಕ್ರಮಪಡಿಸುವಂಥದ್ದು, ನಮ್ಮನ್ನು ಸರಿ ಮಾಡುವಂಥದ್ದು ದೇವರ ವಾಕ್ಯವಾಗಿದೆ. ಬೇರೆ ಅಲ್ಲ, ದೇವರ ವಾಕ್ಯದಿಂದಲೇ ನಾವು ಕ್ರಮ ಪಡಿಸಿಕೊಳ್ಳಬೇಕು, ದೇವರ ವಾಕ್ಯದಿಂದಲೇ ನಾವು ಸಹಾಯವನ್ನು ಪಡ್ಕೊಳ್ಬೇಕು. ಅದು ದೇವರ ವಾಕ್ಯ ಮಾಡುವಂತ ಕೆಲಸ. ಮತ್ತು ಏಳನೇದಾಗಿ ನೀತಿ ಶಿಕ್ಷೆ ಮಾಡಲಿಕ್ಕೆ ಅನುಕೂಲವಾಗ್ತದೆ. ನೀತಿ ಶಿಕ್ಷೆ ಮಾಡಲಿಕ್ಕೆ 16ನೇ ವಚನ ಕಡೆ ಭಾಗದನ್ನ ಓದ್ತೀವಲ್ಲ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಅಂತೆ. ಅಂದ್ರೆ ನಾವು ನೀತಿವಂತರಾಗಿ ಜೀವಿಸ್ಲಿಕ್ಕೆ ನಮ್ಮನ್ನು ಶಿಕ್ಷಣೆ ಮಾಡ್ತದೆ. ಅಧರ್ಮದಲ್ಲಿ, ಅವಿವೇಕದಲ್ಲಿ, ಅನ್ಯಾಯವಾಗಿ ನಾವು ಜೀವಿಸದೆ ನಾವು ನೀತಿವಂತರಾಗಿ ಜೀವಿಸ್ಲಿಕ್ಕೆ ಅದು ನಮ್ಮನ್ನು ಶಿಕ್ಷಣೆ ಮಾಡುವಂತ ದೇವರ ವಾಕ್ಯವಾಗಿದೆ. ಮತ್ತೆ ಅದೇ ರೀತಿಯಾಗಿ ದೇವರ ಮನುಷ್ಯನು ಈ ವಾಕ್ಯದಿಂದಲೇ ಪ್ರವೀಣನಾಗ್ತಾನೆ.
ಬೇರೆ ವಿಷಯಗಳಿಂದಲ್ಲ, ದೇವರ ವಾಕ್ಯದಿಂದಲೇ ಅವನು ಪ್ರವೀಣತೆಯನ್ನು ಹೊಂದಿಕೊಳ್ಳುತ್ತಾನೆ. ಮತ್ತು ಒಂಬತ್ತನೇ ವಿಷಯ, ಸಕಲ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಅವನು ಸನ್ನದ್ಧನಾಗ್ತಾನೆ. ನಾನು ಒಂಬತ್ತು ವಿಷಯಗಳು ಓದಿದ್ದೇನೆ ಪ್ರಿಯರೆ, ನಾನು ವಿವರಣೆ ಮಾಡಲಿಲ್ಲ. ಯಾರು ದೇವರ ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸುತ್ತಾರೋ, ಮೊದಲು ಕಲ್ತು ಆ ವಾಕ್ಯದಲ್ಲಿ ನೆಲೆಗೊಂಡಿರ್ತಾರೋ, ಆ ಉಪದೇಶದಲ್ಲಿ ಇರ್ತಾರೋ, ಅವರಿಗಾಗುವಂತ ಪ್ರಯೋಜನ. ದೇವರಲ್ಲಿ ನಂಬಿಕೆ ಹುಟ್ಟುತ್ತದೆ, ದೇವರು ಯಾರು ಅವ್ರಿಗೆ ಅರ್ಥವಾಗ್ತದೆ, ದೇವರ ಜ್ಞಾನ ಅವ್ರಿಗೆ ಸಿಗ್ತದೆ. ಎರಡನೇದಾಗಿ ಯಥಾರ್ಥವಂತ ರಕ್ಷಣೆ ದೇವರ ವಾಕ್ಯವೇ ಕೊಡಬೇಕು, ಮತ್ತು ದೈವಿಕವಂತ ಜ್ಞಾನ ದೇವರ ವಾಕ್ಯ ಕೊಡಬೇಕು, ಒಳ್ಳೆಯ ಉಪದೇಶ ದೇವರ ವಾಕ್ಯ ಕೊಡಬೇಕು, ಪಾಪವನ್ನು ಖಂಡಿಸುವುದಕ್ಕೆ ದೇವರ ವಾಕ್ಯವೇ ಬೇಕು, ನಮ್ಮನ್ನು ಕ್ರಮಪಡಿಸಿಕೊಳ್ಳುವುದಕ್ಕೆ ದೇವರ ವಾಕ್ಯವೇ ಬೇಕು, ನೀತಿ ಶಿಕ್ಷೆ ಮಾಡುವಂತ ದೇವರ ವಾಕ್ಯ, ದೇವರ ಮಕ್ಕಳಂತ ನಾವು ಪ್ರವೀಣರಾಗಿ ಜೀವಿಸಬೇಕಂದ್ರೆ ದೇವರ ವಾಕ್ಯ, ಸಕಲ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ದೇವರ ವಾಕ್ಯ ಕಾರ್ಯ ಮಾಡ್ತದೆ. ಇವತ್ತು ಅನೇಕ ಜನರು ಮಿಷನರಿಗಳು ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ಸೇವೆ ಮಾಡಿದ್ದಾರೆ, ಅನೇಕ ಸತ್ಕಾರ್ಯಗಳು ಮಾಡಿದ್ದಾರೆ. ಅವರನ್ನು ಪ್ರೇರೇಪಿಸಿರುವಂತದ್ದು ಯಾವುದು? ಈ ದೇವರ ವಾಕ್ಯವೇ. ಅದಕ್ಕಾಗಿ ಈ ದೇವರ ವಾಕ್ಯ ನಮ್ಮನ್ನು ಸಕಲ ಸತ್ಕಾರ್ಯಗಳು ಮಾಡ್ಲಿಕ್ಕೆ ನಮ್ಮನ್ನು ಸಿದ್ಧಪಡಿಸುವಂತಾಗ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ತಿಮೋತ್ನಿಗೆ ಆತನ ತಿಳಿಸಿರುವಂತದ್ದು, ನೀನು ಏನು ಕಲ್ತುಕೊಂಡಿದ್ದೀಯೋ ಅದರಲ್ಲಿ ಕೃತಜ್ಞತೆ ಉಳ್ಳವನಾಗಿ ಕಲಿಸಿಕೊಟ್ಟವ್ರು ಯಾರೆಂಬುದನ್ನು ಆಲೋಚಿಸಿ ಆ ಬೋಧನೆಗಳಲ್ಲಿ ನೀನು ನೆಲೆಯಾಗಿರು. ಅವಾಗ ಈ ಶಕ್ತಿಯನ್ನು ನೀನು ಪಡ್ಕೊಳ್ತೀಯ, ಈ ಪ್ರಯೋಜನಗಳು ನಿನ್ನ ಜೀವನದಲ್ಲಿ ನೀನು ಅನುಭವಿಸ್ತೀಯ ಅಂತೇಳಿ ಆತನ ತಿಳಿಯಪಡಿಸಿದ್ದಾನೆ. ಈ ಕಡೆ ದಿನದಲ್ಲಿ ಜೀವಿಸ್ತಿರುವಂತ ನಮಗೆ ಕೂಡ, ನಾವು ಇವತ್ತು ಯಾವ ದೇವರ ಉಪದೇಶದಲ್ಲಿ ನಾವಿದ್ದೇವೋ, ಒಂದೇ ಉಪದೇಶದಲ್ಲಿ ದೇವರ ವಾಕ್ಯದ ಸಂದೇಶದಲ್ಲಿ ಉಪದೇಶದಲ್ಲಿ ನಾವು ನೆಲೆಗೊಂಡಿರುವಾಗ ನಮಗಾಗುವಂತ ಪ್ರಯೋಜನ, ನಂಬಿಕೆ ಹುಟ್ಟುತ್ತದೆ, ಯಥಾರ್ಥವಂತ ರಕ್ಷಣೆ ಹೊಂದಿಕೊಳ್ಳುತ್ತೇವೆ, ಪಾಪವನ್ನು ಖಂಡಿಸ್ತೇವೆ, ಇವೆಲ್ಲ ಪ್ರಯೋಜನಗಳು ನಮಗೆ. ಅದಕ್ಕಾಗಿ ಆ ಪ್ರಯೋಜನಗಳು ನಾವು ಕೂಡ ಪಡ್ಕೊಳ್ಳೋಣ. ಆ ರೀತಿಯಾಗಿ ದೇವರ ವಾಕ್ಯದಿಂದ ಶಕ್ತಿಯನ್ನು ಪಡ್ಕೊಂಡು ನಮ್ಮ ಅನುದಿನದ ಜೀವನದಲ್ಲಿ ನಾವು ಆತನ ಸ್ವರೂಪಕ್ಕೆ, ಇದೆಲ್ಲವೂ ಕೂಡ ಯಾಕೆ, ಯೇಸು ಕ್ರಿಸ್ತನ ಸ್ವರೂಪಕ್ಕೆ ನಾವು ಬದಲಾವಣೆ ಆಗಬೇಕು. ಆತನು ಬರುವಾಗ ಆತನ ಹಾಗೆ ಆತನ ಮುಂದೆ ನಾವು ನಿಲ್ಲಬೇಕು. ಅದಕ್ಕಾಗಿ ಇಷ್ಟು ಪ್ರೋಸೆಸ್, ಅದಕ್ಕಾಗಿ ಇಷ್ಟು ವಾಕ್ಯದ ಸತ್ಯಾಂಶಗಳು. ಅದಕ್ಕಾಗಿ ಅದನ್ನು ನಾವು ಅಳವಡಿಸಿಕೊಂಡು ಅದರಲ್ಲಿ ನೆಲೆಗೊಂಡಿದ್ದು ಆ ದೇವರ ಸ್ವರೂಪಕ್ಕೆ ನಾವು ಬದಲಾವಣೆಯಾಗೋಣ. ಆ ರೀತಿಯಲ್ಲಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ನಾಲ್ಕನೇ ಅಧ್ಯಾಯವನ್ನು ನಾವು ಪ್ರಾರಂಭಿಸಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಸೇರಿ ಬಂದ ನಿಮ್ಮೆಲ್ಲರಿಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದ ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.